हेलो फ्रेंड्स, वेलकम टू माय कैपिटल चैनल कनेक्ट टू कैपिटल। फ्रेंड्स, ಇದುವರೆಗೂ ನಮ್ಮ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ। ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ। ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ನೋಡೋಣ। 10th June 2021 ಗುರುವಾರ, ಮತ್ತೆ ಸೆಂಚುರಿ ಪ್ಲೇ ಬೋರ್ಡ್ಸ್ ಲಿಮಿಟೆಡ್ ದು Q4 ಫೈನಾನ್ಷಿಯಲ್ 21 ರಿಸಲ್ಟ್ ಕೂಡ ಬಂತು ಇವತ್ತು, ಅದನ್ನ ಕೂಡ ನೋಡೋಣ। ಮತ್ತೆ FIIU DIIU ಅವರದು ಟ್ರೇಡಿಂಗ್ ಆಕ್ಟಿವಿಟಿ ಏನಾಯ್ತು ಅಂತ ಕೂಡ ನೋಡೋಣ। ಈ ಪೂರ್ತಿ ವಿಡಿಯೋ ನೋಡಿದ್ರೆ ಈ ಎಲ್ಲಾ ಇನ್ಫಾರ್ಮೇಷನ್ ನಿಮಗೆ ತಿಳಿಯುತ್ತೆ। ಇವತ್ತಿನ ಬೆಂಚ್ ಮಾರ್ಕ್ ಇಂಡಿಸಸ್ ಹೈಯರ್ ಅಲ್ಲೇ ಎಂಡ್ ಆಯ್ತು ಅಂತ ಹೇಳಬಹುದು। ಜೂನ್ 10th ಇವತ್ತು ವೀಕ್ಲಿ ಎಕ್ಸ್‌ಪೈರಿ ಸಹ ಇತ್ತು, ನಿನ್ನೆ ವೀಕ್ಲಿ ಎಕ್ಸ್‌ಪೈರಿ ಸಹ ಇದ್ರೂ ಒಂದು ಗ್ರೀನ್ ಅಲ್ಲೇ ಎಂಡ್ ಆಯ್ತು। ನಿನ್ನೆ ಇನ್ ಪ್ರಾಫಿಟ್ ಬುಕಿಂಗ್ ಮತ್ತೆ ನಿನ್ನೆ ಸೆಲ್ಲಿಂಗ್ ಪ್ರೆಶರ್ ಎಲ್ಲ ಇದ್ದಿದ್ರಿಂದ ನಿನ್ನೆ ಮಾರ್ಕೆಟ್ ತುಂಬಾನೇ ವೊಲಟೈಲ್ ಇತ್ತು, ಅದರಿಂದ ಇವತ್ತು ವೀಕ್ಲಿ ಎಕ್ಸ್‌ಪೈರಿ ಇದ್ರೂ ಸಹ ಗ್ರೀನ್ ಅಲ್ಲೇ ಎಂಡ್ ಆಯ್ತು ಅಂತ ಹೇಳಬಹುದು। ನಿಫ್ಟಿ 50 ನೋಡಿ, 102.40 ಪಾಯಿಂಟ್ಸ್ ಅಷ್ಟು ಹಪ್ ಆಗಿ 15737.75 ಗೆ ಎಂಡ್ ಆಯ್ತು। ನೆಕ್ಸ್ಟ್ BSE ಸೆನ್ಸೆಕ್ಸ್ 358.83 ಪಾಯಿಂಟ್ಸ್ ಅಷ್ಟು ಹಪ್ ಆಗಿ 52,300.47 ಗೆ ಎಂಡ್ ಆಯ್ತು। ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್ 1.57% ಅಷ್ಟು ಹಪ್ ಆದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಬಂದ್ಬಿಟ್ಟು 1.61% ಅಷ್ಟು ಹಪ್ ಆಯ್ತು। ನಿಫ್ಟಿ ಐಟಿ ನೋಡೋದಾದ್ರೆ 0.94% ಅಷ್ಟು ಹಪ್ ಆಯ್ತು। ನಿಫ್ಟಿ ಮೆಟಲ್ ಬಂದ್ಬಿಟ್ಟು 1.07% ಅಷ್ಟು ಹಪ್ ಆಯ್ತು। ನಿಫ್ಟಿ ಆಟೋ ಬಂದ್ಬಿಟ್ಟು 0.11% ಅಷ್ಟು ಡೌನ್ ಆಯ್ತು। ನೆಕ್ಸ್ಟ್ ನಿಫ್ಟಿ ಬ್ಯಾಂಕ್ ನೋಡೋದಾದ್ರೆ 0.95% ಅಷ್ಟು ಅಪ್ ಆಯ್ತು। ಇಷ್ಟು ಮೇನ್ ಇಂಡಿಸಸ್ ಡೀಟೇಲ್ಸ್। ಏನಿವತ್ತು 2254 ಶೇರ್ಸ್ ಅಡ್ವಾನ್ಸಿಂಗ್ ಆಗಿದ್ರೆ 699 ಶೇರ್ಸ್ ಬಂದ್ಬಿಟ್ಟು ಡಿಕ್ಲೈನ್ ಆದ್ವು, ಮತ್ತೆ 116 ಶೇರ್ಸ್ ಬಂದ್ಬಿಟ್ಟು ಅನ್ಚೇಂಜ್ಡ್ ಆಗಿತ್ತು। ಮತ್ತೆ ಇವತ್ತಿನ ಟಾಪ್ ಗೇನರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಬಜಾಜ್ ಫೈನಾನ್ಸ್, ಬಜಾಜ್ ಫೈನಾನ್ಸ್ ಸರ್ವಿಸ್, ಮತ್ತೆ SBI, ದೇವಿಸ್ ಲ್ಯಾಬ್, ಇಂಡಸ್ಇಂಡ್ ಬ್ಯಾಂಕ್ ಇವರು ಟಾಪ್ ಗೇನರ್ಸ್। ಇವತ್ತಿನ ಟಾಪ್ ಲೂಸರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಐಟಿಸಿ, ಬಜಾಜ್ ಆಟೋ, ಅದಾನಿ ಪೋರ್ಟ್ಸ್, UPL ಮತ್ತೆ ಹೀಚರ್ ಮೋಟಾರ್ಸ್ ಇವರು ಟಾಪ್ ಲೂಸರ್ಸ್। ಅಮಂಗ್ ಮೆಟಲ್ ಮತ್ತೆ ಈ ಸೆಕ್ಟರ್ಸ್ ಇಂಡಿಸಸ್ ಅಲ್ಲಿ ಮೆಟಲ್, ಫಾರ್ಮಾ, PSU ಬ್ಯಾಂಕ್ ಮತ್ತೆ ರಿಯಾಲಿಟಿ ಬಂದ್ಬಿಟ್ಟು 1-2-3% ಅಷ್ಟು ಹಪ್ ಆದ್ವು। ನೆಕ್ಸ್ಟ್ BSE ಮತ್ತೆ BSE ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಈಚ್ 1% ಅಷ್ಟು ರೈಸ್ ಆಯ್ತು। ಮೋರ್ ದನ್ 450 ಸ್ಟಾಕ್ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ಟೈಟಾನ್, ಮತ್ತೆ ಕ್ವಿಸ್ ಕಾರ್ಪೊರೇಷನ್, ಮತ್ತೆ ಏನು ಪವರ್ ಗ್ರಿಡ್, HCC ಇವೆಲ್ಲ ಬಂದ್ಬಿಟ್ಟು 5th week ಹೈ ಇತ್ತು BSE ಲಿ। ಇವತ್ತಿನ ಟಾಪ್ ಗೈನರ್ಸ್ ಯಾರಂತ ನೋಡೋಣ। ಇಂಡಿಯಾ ಬುಲ್ಸ್ ಹೌಸಿಂಗ್, ಇವ್ರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ 285.40 ರುಪೀಸ್ ಇದೆ, 23.25 ರುಪೀಸ್ ಅಷ್ಟು ರೈಸ್ ಆಗಿ 8.87% ಎಂಡ್ ಆಯ್ತು। ನೆಕ್ಸ್ಟ್ ಬಜಾಜ್ ಫೈನಾನ್ಸ್ 6086.40 ಇದೆ ಮಾರ್ಕೆಟ್ ಪ್ರೈಸ್, 411.90 ರುಪೀಸ್ ಅಷ್ಟು ರೈಸ್ ಆಗಿ 7.26% ಎಂಡ್ ಆಯ್ತು। ನೆಕ್ಸ್ಟ್ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ 3181.80 ಇದೆ ಮಾರ್ಕೆಟ್ ಪ್ರೈಸ್, 187.30 ರುಪೀಸ್ ಅಷ್ಟು ರೈಸ್ ಆಗಿ 6.25% ಎಂಡ್ ಆಯ್ತು। ನೆಕ್ಸ್ಟ್ DLF 313.65 ಇದೆ ಮಾರ್ಕೆಟ್ ಪ್ರೈಸ್, 15.80 ರುಪೀಸ್ ಅಷ್ಟು ರೈಸ್ ಆಗಿ 5.30% ಎಂಡ್ ಆಯ್ತು। ನೆಕ್ಸ್ಟ್ ಬಾಟಾ ಇಂಡಿಯಾ 1632.10 ಇದೆ ಮಾರ್ಕೆಟ್ ಪ್ರೈಸ್, 74.25 ರುಪೀಸ್ ಅಷ್ಟು ರೈಸ್ ಆಗಿ 4.77% ಎಂಡ್ ಆಯ್ತು। ನೆಕ್ಸ್ಟ್ PNB 42.50 ಇದೆ ಮಾರ್ಕೆಟ್ ಪ್ರೈಸ್, 1.90 ರುಪೀಸ್ ಅಷ್ಟು ರೈಸ್ ಆಗಿ 4.68% ಎಂಡ್ ಆಯ್ತು। ನೆಕ್ಸ್ಟ್ ಟಾಪ್ ಗೈನರ್ಸ್, ನೆಕ್ಸ್ಟ್ ಟಾಪ್ ಲೂಸರ್ಸ್ ಯಾರ್ಯಾರು ಅಂತ ನೋಡೋಣ। ಐಟಿಸಿ, ಇವ್ರದ್ದು ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ 209.30 ರುಪೀಸ್ ಇದೆ, 3.20 ರುಪೀಸ್ ಅಷ್ಟು ಡೌನ್ ಆಗಿ 1.51% ಎಂಡ್ ಆಯ್ತು. ನೆಕ್ಸ್ಟ್ ಕಂಟೈನರ್ ಕಾರ್ಪೊರೇಷನ್, ಇವ್ರದ್ದು 696.60 ಇದೆ ಮಾರ್ಕೆಟ್ ಪ್ರೈಸ್, 10.20 ರುಪೀಸ್ ಅಷ್ಟು ಡೌನ್ ಆಗಿ 1.44% ಎಂಡ್ ಆಯ್ತು. ನೆಕ್ಸ್ಟ್ ಗ್ರಾನ್ಯೂಲ್ಸ್ ಇಂಡಿಯಾ 329.65 ಇದೆ ಮಾರ್ಕೆಟ್ ಪ್ರೈಸ್, 3.65 ರುಪೀಸ್ ಅಷ್ಟು ಡೌನ್ ಆಗಿ 1.10% ಎಂಡ್ ಆಯ್ತು. ನೆಕ್ಸ್ಟ್ ಬಜಾಜ್ ಆಟೋ 4179.90 ಇದೆ ಮಾರ್ಕೆಟ್ ಪ್ರೈಸ್, 44.60 ರುಪೀಸ್ ಅಷ್ಟು ಡೌನ್ ಆಗಿ 1.606% ಎಂಡ್ ಆಯ್ತು. ನೆಕ್ಸ್ಟ್ ಎಕ್ಸೈಡ್ ಇಂಡಸ್ಟ್ರೀಸ್ 192.25 ಇದೆ ಮಾರ್ಕೆಟ್ ಪ್ರೈಸ್, 1.75 ರುಪೀಸ್ ಅಷ್ಟು ಡೌನ್ ಆಗಿ 0.90% ಅಷ್ಟು ಎಂಡ್ ಆಯ್ತು. ನೆಕ್ಸ್ಟ್ ಈಚರ್ ಮೋಟರ್ಸ್ 2705.05 ಇದೆ ಮಾರ್ಕೆಟ್ ಪ್ರೈಸ್, 24 ರುಪೀಸ್ ಅಷ್ಟು ಡೌನ್ ಆಗಿ 0.88% ಎಂಡ್ ಆಯ್ತು. ಇಷ್ಟು ಟಾಪ್ ಲೂಸರ್ಸ್. ನೆಕ್ಸ್ಟ್ ಏನಿವೆ ಸೆಂಚುರಿ ಪ್ಲೇದು ರಿಸಲ್ಟ್ ಮತ್ತೆ Q4 ರಿಸಲ್ಟ್, ಆ ರಿಸಲ್ಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ಇವ್ರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 431 ರುಪೀಸ್ ಇದೆ, ಯಾಸ್ ಆನ್ 10 June 2021 ನೋಡೋದಾದ್ರೆ. ಮತ್ತೆ ಇವ್ರದ್ದು ಇಂಟ್ರೊಡಕ್ಷನ್ ನೋಡೋದಾದ್ರೆ, ಸೆಂಚುರಿ ಪ್ಲೇ ಲಿಮಿಟೆಡ್ ಒಂದು ವೆಲ್ ನೋನ್ ಮ್ಯಾನುಫ್ಯಾಕ್ಚರ್ ಆಫ್ ಪ್ಲೇವುಡ್ ಎಲ್ಲ ಬರುತ್ತಲ್ಲ, ಪ್ಲೇವುಡ್ ಮತ್ತೆ ಡೆಕೋರೇಟಿವ್ ವಿನರ್ಸ್ ಎಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ.
ಕಂಪನಿ ಲಾರ್ಜೆಸ್ಟ್ ಸೆಲ್ಲರ್ ಆಫ್ ಪ್ಲೇವುಡ್ ಅಂಡ್ ಡೆಕೋರೇಟಿವ್ ವಿನರ್ಸ್ ಇಂಡಿಯನ್ ಆರ್ಗನೈಸ್ಡ್ ಪ್ಲೇವುಡ್ ಮಾರ್ಕೆಟ್. ಏನ್ ಇಂಡಿಯನ್ ಆರ್ಗನೈಸ್ಡ್ ಪ್ಲೇವುಡ್ ಮಾರ್ಕೆಟ್ ಅಲ್ಲಿ ಇವರೊಂದು ಲಾರ್ಜೆಸ್ಟ್ ಸೆಲ್ಲರ್ ಅಂತ ಹೇಳ್ಬೋದು. ಪ್ಲೇವುಡ್ ಮತ್ತೆ ಡೆಕೋರೇಟಿವ್ ವಿನರ್ಸ್ ಎಲ್ಲ ಸೇಲ್ ಮಾಡೋದ್ರಲ್ಲಿ. ಮತ್ತೆ ಈ ಕಂಪ್ನಿ ಬಂದ್ಬಿಟ್ಟು ಇವ್ರದ್ದು ಪ್ರಾಡಕ್ಟ್ ಯಾವ ಬ್ರಾಂಡ್ ನೇಮ್ ಅಲ್ಲಿ ಮಾಡ್ತಾರೆ, ಸೆಂಚುರಿ ಪ್ಲೇ ಅಂತ ಅಂದ್ಬಿಟ್ಟು ಬ್ರಾಂಡ್ ನೇಮ್ ಇಟ್ಕೊಂಡಿದ್ದಾರೆ. ಇಲ್ಲಿದೆ ನೋಡಿ, ಇದು ಬ್ರಾಂಡ್ ನೇಮ್ ಇಟ್ಕೊಂಡು ಇವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಾಡಕ್ಟ್ ರೇಂಜ್ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ನೋಡೋದಾದ್ರೆ, ಪ್ಲೇವುಡ್ ಬಂದ್ಬಿಟ್ಟು ಎಲ್ಲೆಲ್ಲಿ ಆರ್ಕಿಟೆಕ್ ಮತ್ತೆ BWR ಫ್ಲೆಕ್ಸಿಬಲ್ ಡೆಕೋರೇಟಿವ್ ಮರೈನ್ ಗ್ರೇಡ್ MR ಗ್ರೇಡ್ ಕಮರ್ಷಿಯಲ್ ಪ್ಲೇ ಅಮಂಗ್ ಅದರ್ಸ್ ಅಂದ್ರೆ ಇಲ್ಲೆಲ್ಲ ಇವ್ರದ್ದು ಏನು ಕಂಪ್ನಿ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ. ಮತ್ತೆ ಕಂಪ್ನಿ ಆಲ್ಸೋ ಮ್ಯಾನುಫ್ಯಾಕ್ಚರ್ ಲ್ಯಾಮಿನೇಟ್ಸ್, ಡೆಕೋರೇಟಿವ್ ವಿನರ್ಸ್ ಮತ್ತೆ ಪ್ರೆಲಮ್ ಮೀಡಿಯಂ ಡೆನ್ಸಿಟಿ ಫೈಬರ್ ಬೋರ್ಡ್ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಕಂಪ್ನಿ. ಇದೊಂದು ಏನು ಪ್ಲೇವುಡ್ ಮತ್ತೆ ಡೆಕೋರೇಟಿವ್ ವಿನರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಒಂದು ಕಂಪ್ನಿ ಅಂತಾನೆ ಹೇಳ್ಬೋದು. ಇಷ್ಟು ಸೆಂಚುರಿ ಪ್ಲೇ ಇದು ಇಂಟ್ರೊಡಕ್ಷನ್. ನೆಕ್ಸ್ಟ್ Q4 ಫೈನಾನ್ಷಿಯಲ್ ಇಯರ್ 21 ರಿಸಲ್ಟ್ ಇದೆ ನೋಡೋಣ. ಶೇರ್ ಪ್ರೈಸ್ ಇವತ್ತು 5% ಜಂಪ್ ಆಯ್ತು. ಏನ್ Q4 ರಿಸಲ್ಟ್ ಬಂತು ಅದಾದ್ಮೇಲೆ ನೋಡಿ, ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ನೋಡೋದಾದ್ರೆ 37 crore ಅಷ್ಟು ಬಂದಿತ್ತು, ಇವಾಗ 86.6 crore ಅಷ್ಟು ಬಂದಿದೆ. ನೆಕ್ಸ್ಟ್ ಲಾಸ್ಟ್ ಇಯರ್ ರೆವಿನ್ಯೂ ನೋಡೋದಾದ್ರೆ 530.2 crore ಅಷ್ಟು ಬಂದಿತ್ತು ಲಾಸ್ಟ್ ಮಾರ್ಚ್ 2020 ನಲ್ಲಿ. ಇವಾಗ 40.5% ಅಷ್ಟು ಹಪ್ಪಾಗಿ 745 crore ಬಂದಿದೆ ಮಾರ್ಚ್ 2021 ನಲ್ಲಿ. ಇಷ್ಟು Q4 ರಿಸಲ್ಟ್ ನೋಡಿ. ಇಲ್ಲಿ ಚಾರ್ಟಲ್ ಕೂಡ ಇದೆ, ಚಾರ್ಟಲ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ Q4 ಫೈನಾನ್ಷಿಯಲ್ 2020 ನಲ್ಲಿ ರೆವಿನ್ಯೂ ನೋಡಿ 530.20 crore ಅಷ್ಟು ಬಂದಿತ್ತು, ಇವಾಗ ನೋಡೋದಾದ್ರೆ 2021 ಅಲ್ಲಿ 745 crore ಅಷ್ಟು ಬಂದಿದೆ. ನೆಟ್ ಪ್ರಾಫಿಟ್ ನೋಡಿ, 2020 ನಲ್ಲಿ 37 crore ಅಷ್ಟು ಬಂದಿತ್ತು, 2021 ನಲ್ಲಿ 86.60 crore ಅಷ್ಟು ಬಂದಿದೆ. ಅಂದ್ರೆ ಏನ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇವ್ರದ್ದು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ರೆವಿನ್ಯೂ ಮತ್ತೆ ನೆಟ್ ಪ್ರಾಫಿಟ್. ಇದೊಂದು ಗುಡ್ ಗ್ರೋತ್ ಕಂಪ್ನಿಗೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸಹ ಇದೆ ಮಾರ್ಚ್ ಆಸ್ ಅನ್ ಮಾರ್ಚ್ ಕ್ವಾರ್ಟರ್ ನೋಡೋದಾದ್ರೆ ಏನೇನಿದೆ ಅಂತ ನೋಡಿ. ಪ್ರಮೋಟರ್ ಬಂದ್ಬಿಟ್ಟು 73.05% ಅಷ್ಟು ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ FII ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಹೆಂಗ್ ಕರಿತೀವಿ, ಇವ್ರದ್ದು 4.80% ಅಷ್ಟು ಇದೆ. ನೆಕ್ಸ್ಟ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಹೆಂಗ್ ಕರಿತೀವಿ DIIO, ಇವ್ರದ್ದು 12.36% ಅಷ್ಟು ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಪಬ್ಲಿಕ್ ಅಥವಾ ರಿಟೈಲರ್ದು ನೋಡೋದಾದ್ರೆ 9.80% ಅಷ್ಟು ಹೋಲ್ಡಿಂಗ್ಸ್ ಇದೆ. ಇಷ್ಟು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಇವತ್ತಿದ್ದು FII ಮತ್ತೆ DIIO ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ ಏನಾಯ್ತು ಅಂತ ನೋಡೋಣ. 10th June 2021 ಬೈ ವ್ಯಾಲ್ಯೂ ನೋಡಿ FII ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ, ಇವ್ರದ್ದು 7,400.97 crore ಇದೆ ಬೈ ವ್ಯಾಲ್ಯೂ. ಸೇಲ್ ವ್ಯಾಲ್ಯೂ ನೋಡೋದಾದ್ರೆ 6,118.27 crore ಇದೆ. ನೆಟ್ ವ್ಯಾಲ್ಯೂ ನೋಡಿ 1,329.7 crore ಇದೆ. ಅಂದ್ರೆ ಇವರು ಬೈ ಜಾಸ್ತಿ ಮಾಡಿದ್ದಾರೆ, ಸೇಲ್ ಕಮ್ಮಿ ಮಾಡಿದ್ದಾರೆ. ಇವರು ಬೈ ಜಾಸ್ತಿ ಮಾಡೋದ್ರಿಂದ ಈ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಗೆ. ಇವತ್ತೊಂದು ವೀಕ್ಲಿ ಎಕ್ಸ್ಪೈರಿ ಎಲ್ಲ ಇದ್ರು ಏನ್ ಮಾರ್ಕೆಟ್ ಎಲ್ಲ ರೈಸ್ ಆಗೋದಕ್ಕೆ ಇದು ಕೂಡ ರೀಸನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ DIIO, ಇವ್ರದ್ದು ಬೈ ವ್ಯಾಲ್ಯೂ ಬಂದ್ಬಿಟ್ಟು 4,282.41 crore ಇದೆ. ಸೇಲ್ ವ್ಯಾಲ್ಯೂ ನೋಡೋದಾದ್ರೆ 4,857.4 crore ಇದೆ. ನೆಕ್ಸ್ಟ್ ನೆಟ್ ವ್ಯಾಲ್ಯೂ ನೋಡೋದಾದ್ರೆ 575.19 crore ಇದೆ. ಇವರು ಸೇಲ್ ಜಾಸ್ತಿ ಮಾಡಿದ್ದಾರೆ, ಬೈ ಕಮ್ಮಿ ಮಾಡಿದ್ದಾರೆ, ಇದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ. ಇಷ್ಟು FII ಮತ್ತೆ DIIO ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ. US ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ನೋಡಿ ಏನೇನಿದೆ ಅಂತ ಅಂದ್ಬಿಟ್ಟು. ಡೋ ಬಂದ್ಬಿಟ್ಟು 238.55 points ಅಷ್ಟು ರೈಸ್ ಆಗಿ 0.69% ಅಲ್ಲಿ ನಡೀತಾ ಇದೆ. ನಾಸ್ಡಾಕ್ ಬಂದ್ಬಿಟ್ಟು 85.41 points ಅಲ್ಲಿ ರೈಸ್ ಆಗಿ 0.61% ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ S&P 25.24 points ಅಷ್ಟು ರೈಸ್ ಆಗಿ 0.60% ಅಲ್ಲಿ ನಡೀತಾ ಇದೆ. ಏನು ಇವತ್ತು US ಮಾರ್ಕೆಟ್ ಸ್ಟಾರ್ಟ್ ಆಗಿರೋದು ನೋಡೋದಾದ್ರೆ ಇದೊಂದು ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಹೇಗೆ ಎಂಡ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಮಾರ್ಕೆಟ್ ಕೂಡ ಡಿಪೆಂಡ್ ಆಗಿರುತ್ತೆ. ನೀವು ಮಾರ್ಕೆಟ್ ಹೇಗೆ ಎಂಡ್ ಆಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಬೇಕು ಅಂತಾನೆ ನಮ್ದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ, ಅದಕ್ಕೆ ಜಾಯ್ನ್ ಆದ್ರೆ ನಾವು ರೀಸೆಂಟ್ ಸ್ಟಾಕ್ ನ್ಯೂಸ್ ಇದೆಲ್ಲ ಹಾಕ್ತಾ ಇರ್ತೀವಿ, ಅದ್ರಲ್ಲಿ ನಾವು ಅಪ್ಡೇಟ್ ಕೂಡ ಮಾಡ್ತೀವಿ, ಅದನ್ನ ಕೂಡ ನೀವು ನೋಡಬಹುದು. ಇವಾಗ ನೋಡೋದಾದ್ರೆ US ಮಾರ್ಕೆಟ್ ಒಂದು ಪಾಸಿಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಇಷ್ಟು US ಮಾರ್ಕೆಟ್ ಡೀಟೇಲ್ಸ್. ಇಷ್ಟು ಇವತ್ತಿಂದ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ಮತ್ತೆ FII DIIO ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ ಮತ್ತೆ ಸೆಂಚುರಿ ಪ್ಲೇ ಬೋರ್ಡ್ ರಿಸಲ್ಟ್ ಕೂಡ ಇತ್ತು, ಅದನ್ನ ಕೂಡ ನೋಡಿದ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ನೋಡಿದ್ರೆ ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅಂದ್ಬಿಟ್ಟು ಕ್ಲೂ ಕೂಡ ಸಿಗುತ್ತೆ ನಿಮ್ಗೆ. ಇದ್ರಿಂದ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.